ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಏನಿದೆ ಸ್ಪೆಷಲ್ ಅಂದ್ರೆ, ಬೆಹರಿಂದು ಬಿಗ್ಗೆಸ್ಟ್ ಅಕ್ವೇರಿಯಂ ಇದೆ, ಒಂದು ಆಲ್ಮೋಸ್ಟ್ 2 ಫ್ಲೋರ್ಸ್ ಇದೆ ಈ ಅಕ್ವೇರಿಯಂ. ಸೊ ಅಕ್ವೇರಿಯಂ ಹೆಂಗಿತ್ತು, ಯಾವ ತರ ಫಿಶಸ್ ಇತ್ತು ಎಲ್ಲ ತೋರಿಸ್ಕೊಡ್ತೀನಿ ಈ ವ್ಲಾಗ್ ಅಲ್ಲಿ. ಅಂಡ್ ಬೇರೆ ಐಪೋ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿರೋ ಐಪೋ ಮಾರ್ಕೆಟ್ ನಂಗೆ ತುಂಬಾನೇ ಯೂನಿಕ್ ಆಗಿ ಸ್ಪೆಷಲ್ ಆಗಿದೆ ಅಂತ ಅನ್ನಿಸ್ತು. ಸೊ ಅದನ್ನ ಕೂಡ ಈ ವ್ಲಾಗ್ ಅಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡಿ, ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಿರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನೆಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಬೇಗ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ನ. ದಯವಿಟ್ಟು ಎಲ್ಲರೂ ಗಮನ ಕೊಡಿ, ಇಂಡಿಯಾದಲ್ಲಿ ಲಾಕ್ಡೌನ್ ಆಗಿದೆ ಇವಾಗ ಸದ್ಯಕ್ಕೆ. ಸೊ ಎಲ್ಲರೂ ಸೇಫ್ ಆಗಿರಿ. ನಂಗೆ ತುಂಬಾ ನ್ಯೂಸ್ ಎಲ್ಲ ನೋಡ್ತಿದ್ರೆ ತುಂಬಾನೇ ಭಯ ಆಗತ್ತೆ. ಸೊ ನಾವು ದೇವರತ್ರ ಪ್ರಾರ್ಥನೆ ಮಾಡ್ತಿದೀವಿ. ಎಲ್ಲರೂ ಕೇಳ್ತಿದಾರೆ ಬೆಹರಿನಲ್ಲಿ ಏನ್ ಹೆಂಗಿದೆ ಕಂಡೀಷನ್ ಕೊರೋನಾ ಅಂತ. ಸೊ ಇಲ್ಲಿ ಲಾಸ್ಟ್ ಇಯರ್ ನಮ್ಗೆ ಯಾವ ತರ ಇತ್ತು ಕಂಡೀಷನ್, ಇವಾಗ್ಲೂ ಹಂಗೆ ಇದೆ. ಫಾರ್ ಎಕ್ಸಾಂಪಲ್ ನಾ ಹೇಳ್ಬೇಕಂತ ಅಂದ್ರೆ ಮಾಸ್ಕ್. ಸೊ ಮಾಸ್ಕ್ ಇನ್ನ ನಮ್ದು ಆ ಲಾಕ್ಡೌನ್ ಲಾಸ್ಟ್ ನಮ್ ಮಾರ್ಚ್ ಅಲ್ಲಿ ಮಾಸ್ಕ್ ಹಾಕೊಳಕ್ ಸ್ಟಾರ್ಟ್ ಮಾಡಿದ್ದು, ಇದುವರೆಗೂ ಕಂಟಿನ್ಯೂ ಮಾಡ್ತಾನೆ ಇದೀವಿ. ಎಲ್ಲರೂ ಆಚೆ ಕಡೆ ಹೋದ್ರೆ ಮಾಸ್ಕ್ ಕಡ್ಡಾಯ ಇದೆ ಇಲ್ಲಿ. ತುಂಬಾನೇ ಫೈನ್ ಜಾಸ್ತಿ ಅಮೌಂಟ್ ಇದೆ ಮಾಸ್ಕ್ ಹಾಕಿಲ್ಲ ಅಂತ ಅಂದ್ರೆ. ಮತ್ತೆ ಎಲ್ಲಾ ಕಡೆ ಬಾಡಿ ಟೆಂಪರೇಚರ್ ನ ಚೆಕ್ ಮಾಡ್ತಿದ್ದಾರೆ, ಎಲ್ಲಾ ಕಡೆ ಸ್ಯಾನಿಟೈಸರ್ಸ್ ನ ಇಟ್ಟಿರ್ತಾರೆ. ಸೊ ಹಂಗೆ ಇಲ್ಲೂ ಕೇಸಸ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಇಲ್ಲೂ ಬರ್ತಾ ಇದೆ, ಕೇಸಸ್ ಎಲ್ಲ ಇದೆ. ಬಟ್ ಒಂದೇ ತರ ಸ್ಟೆಬಿಲೈಸ್ ಆಗಿದೆ. ಫಸ್ಟ್ ಲಾಸ್ಟ್ ಇಯರ್ ಇಂದ ಇದುವರೆಗೂ ಒಂದೇ ತರ ಇದೆ. ತುಂಬಾ ಏರು ಪೇರು ಸೆಕೆಂಡ್ ವೇವ್ ಥರ್ಡ್ ವೇವ್ ಅನ್ನೋದು ಏನು ಇಲ್ಲ ಸದ್ಯಕ್ಕೆ. ಸೊ ಇಲ್ಲಿ ಎಲ್ಲರೂ ಸೇಫ್ ಆಗಿದ್ದೀವಿ, ನಾನು ಕೂಡ ಹಸ್ಬೆಂಡ್ ಕೂಡ ಎಲ್ಲ ಸೇಫ್ ಆಗಿದ್ದಾರೆ. ಬಟ್ ಇಂಡಿಯಾದಲ್ಲಿ ನಿಜ ನಂಗೆ ನೋಡಕ್ಕೆ ಆಗ್ತಿಲ್ಲ, ತುಂಬಾನೇ ಬೇಜಾರಾಗ್ತಿದೆ ಇಂಡಿಯಾ ಈ ಪರಿಸ್ಥಿತಿ ಇರೋದು. ಸೊ ಎಲ್ಲ ವಾಪಸ್ ಈಗ ನಾರ್ಮಲ್ ಆಗಿ ಬರ್ಲಿ ಅಂತ ನಾನು ಪ್ರೇ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಮಾಸ್ಕ್ ನ ಹಾಕೊಳ್ಳಿ ಆಚೆ ಕಡೆ ಹೋಗ್ಬೇಕಾದ್ರೆ. ಮತ್ತೆ ತುಂಬಾ ಕೇರ್ಫುಲ್ ಆಗಿರಿ, ಆರೋಗ್ಯನ ಇಮ್ಯೂನ್ ಸಿಸ್ಟಮ್ ನ ಇನ್ಕ್ರೀಸ್ ಮಾಡ್ಕೊಳ್ಳಕ್ಕೆ ಏನೇನ್ ಮಾಡ್ಬೇಕು ಪ್ಲೀಸ್ ಎಲ್ಲ ದಯವಿಟ್ಟು ಎಚ್ಚರ ತಗೊಳ್ಳಿ. ನಾವು ಕೂಡ 3 days once ಇಲ್ಲ 2 days once ಸ್ಟೀಮ್ ತಗೊಂತಾನೆ ಇರ್ತೀವಿ, ಕಷಾಯ ಮಾಡ್ಕೊಂಡು ಇಲ್ಲಿ ಕುಡಿತಿರ್ತೀವಿ. ದಯವಿಟ್ಟು ನೀವು ಎಲ್ಲ ಕೂಡ ಮನೆಯಲ್ಲೇ ಇರಿ, ಸೇಫ್ ಆಗಿರಿ. ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಹೇಳಿದೀನಿ, ಪ್ಲೀಸ್ ಮನೆಯಲ್ಲೇ ಇರಿ, ಸೇಫ್ ಆಗಿರಿ, ಯಾರು ಹಚ್ಚ ಹೋಗ್ಬೇಡಿ ಅನ್ನೆಸೆಸರಿಲಿ. ಏನು ಬೇಡ, ಮನೇಲಿ ಏನಿರುತ್ತೋ ಅದರಲ್ಲೇ ಇದ್ ಮಾಡೋಣ ಅಂತ ಹೇಳಿದೀನಿ. ಇಂಡಿಯಾದಲ್ಲಿ ನಿಜ ನೋಡಕ್ಕೆ ಆಗ್ತಿಲ್ಲ, ವಿಡಿಯೋಸ್ ನ್ಯೂಸಸ್ ಎಲ್ಲ ಕೇಳಕ್ಕೆ ಆಗ್ತಿಲ್ಲ, ತುಂಬಾ ಬೇಜಾರಾಗ್ತಿದೆ. ಡೈಲಿ ದೇವ್ರ ಹತ್ರ ಪ್ರೇ ಮಾಡ್ಕೊಂತಾ ಇದೀನಿ, ಬೇಗ ಇದೆಲ್ಲ ವಾಸಿ ಆಗ್ಲಿ, ಬೇಗ ಇದೆಲ್ಲ ಹೋಗ್ಲಿ, ಕೊರೋನಾ ಎಲ್ಲ ಬೇಗ ಇದಾಗ್ಲಿ, ಜನ ಎಲ್ಲ ಅಷ್ಟು ನೋವಿಂದ ಇದಾರೆ. ಸೊ ಎಲ್ಲರಿಗೂ ಪಾಸಿಟಿವ್ ವೈಬ್ಸ್ ಸೆಂಡ್ ಮಾಡ್ತಿದ್ದೀನಿ. ಸೊ ಮನೆಯಲ್ಲೇ ಕೂತು ನನ್ ವಿಡಿಯೋ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಬೇಗ ಹೋಗೋಣ ಇವಾಗ. ಸೊ ಎಸ್, ಇದು ಬೆಹರಿಂದು ಬಿಗ್ಗೆಸ್ಟ್ ಅಕ್ವೇರಿಯಂ. ಇವಾಗ ತುಂಬಾ ಚೆನ್ನಾಗಿತ್ತು, ಕಲರ್ಫುಲ್ ಆಗಿತ್ತು ನೋಡಕ್ಕೆ. ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಲೈಟಿಂಗ್ಸ್ ಹಾಕಿದ್ದಾರೆ. ಇದು 2 floors ಇದೆ ಅಕ್ವೇರಿಯಂ ಬಂದು. ನಾವು ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ, ಸ್ವಲ್ಪ ಗ್ಲೇರಿಂಗ್ ಇದೆ, ಸಾರಿ ಫಾರ್ ದ್ಯಾಟ್. ತುಂಬಾನೇ ಕಲರ್ಫುಲ್ ಆಗಿತ್ತು, ಎಷ್ಟೊಂದು ಫಿಶಸ್ ಇತ್ತು. ನಂಗೆ ನಿಜ ಫಿಶಸ್ ನೇಮ್ ಎಲ್ಲ ಗೊತ್ತಿಲ್ಲ, ಅಲ್ಲಿ ಡಿಸ್ಪ್ಲೇ ಆಕ್ಚುಲಿ ಹಾಕ್ತಿದ್ರು. ಸುತ್ತಲೂ ಈ ತರ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆ ರಾತ್ರಿ ಏನೋ ಆಕಾಶದಲ್ಲಿ ನಕ್ಷತ್ರಗಳು ಕಂಡಂಗೆ ಫುಲ್ ಟ್ವಿಂಕಲ್ ಟ್ವಿಂಕಲ್ ಆಗ್ತಾ ಇತ್ತು. ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಫಿಶಸ್ ಎಲ್ಲ ಇತ್ತು. ನಮಗೆ ನಿಜ ಹೆಸರಂತೂ ಗೊತ್ತಿಲ್ಲ ಯಾವ್ದಾದ್ರು ಏನೇನೋ ಅಂತ. ಬಟ್ ಒಂದು ಮಾತ್ರ ಪಫೋ ಫಿಶ್ ಅಂತ, ಇದು ಪಫೋ ಫಿಶ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇದ್ರ ಬಗ್ಗೆ ಎಲ್ಲ ನಾವು ನೋಡಿರ್ತೀವಿ ಬೇರೆ ವಿಡಿಯೋಸ್ ಎಲ್ಲ, ತುಂಬ ಚೆನ್ನಾಗಿತ್ತು. ಸೊ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಿದ್ರು, ಫುಲ್ ಖುಷಿ ಇತ್ತು ಅವರಿಗೆ, ತುಂಬ ಫಿಶಸ್ ಇತ್ತು. ನಾನು ಫೋಟೋ ತೆಗಿಬೇಕಾದ್ರೆ ಆ ಕಡೆ ಈ ಕಡೆ ಓಡಾಡ್ತಾ ಇತ್ತು. ಸೊ ನಂಗೆ ಹಂಗಾಗಿ ತುಂಬ ಕವರ್ ಮಾಡೋಕ್ಕಾಗಲಿಲ್ಲ, ಬಟ್ ಸಿಕ್ಕಾಪಟ್ಟೆ ಫಿಶಸ್ ಇತ್ತು, ಚೆನ್ನಾಗಿತ್ತು. ಸೊ ಸಿಕ್ಕಾಪಟ್ಟೆ ದೊಡ್ಡದಾಗಿರೋದ್ರಿಂದ ತುಂಬ ಫಿಶಸ್ ಇತ್ತು. ಬಟ್ ನನಗೆ ವಿಡಿಯೋ ಮಾಡೋಕ್ಕೆ ಈ ಕಡೆ ಇರ್ತಿತ್ತಂದರೆ ಫಿಶಸ್ ಆ ಕಡೆ ಹೋಗ್ತಿತ್ತು, ಆ ಕಡೆ ಹೋದರೆ ಫಿಶಸ್ ಈ ಕಡೆ ಬರ್ತಿತ್ತು. ಸ್ವಲ್ಪ ಸ್ವಲ್ಪ ಕಷ್ಟ ಆಯಿತು ವಿಡಿಯೋ ಮಾಡೋಕ್ಕೆ. ಸೊ ಬೆಹರಿನ್ ಅಟ್ರಾಕ್ಷನ್ಸಲ್ಲಿ ಇದು ನಿಜ ಸೂಪರ್ ಪ್ಲೇಸ್ ಅಂತ ನನಗೆ ಅನಿಸ್ತು. ತುಂಬ ಎಂಜಾಯ್ ಮಾಡಿದ್ವಿ ನಾವು ಕೂಡ, ಎಷ್ಟೊಂದು ಫಿಶಸ್ ಓಡಾಡ್ತಿತ್ತು, ಅದು ನೋಡೋದ್ರಲ್ಲೇ ಫುಲ್ ಚೆನ್ನಾಗಿ ಅನ್ನಿಸ್ತಿತ್ತು. ವಿಡಿಯೋಸ್ ಅಷ್ಟು ಪರ್ಫೆಕ್ಟಾಗಿ ಎಲ್ಲ ಫಿಶಸ್ ಕವರ್ ಮಾಡ್ಕೊಂಡು ತೆಗೆಯೋಕ್ಕಾಗಲಿಲ್ಲ, ಎಷ್ಟು ಆಗುತ್ತೋ ಅಷ್ಟು ಮಾಡಿದ್ದೀನಿ. ಹೋಪ್ಸು ನೀವೆಲ್ಲ ಇಷ್ಟಪಡ್ತೀರಾ ಅಂತ. ಏನಾದರೂ ಎಡಿಟಿಂಗಲ್ಲಿ ತಪ್ಪಲ್ಲ ಇತ್ತು ಅಂದರೆ ಐ ಆಮ್ ಸಾರಿ ಫಾರ್ ದ್ಯಾಟ್. ಇದು ಒಂಥರ ತುಂಬ ಕ್ಯೂಟಾಗಿತ್ತು ಫಿಶು.
ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ತನಕ ಒಂದೇ ಅದು ಫುಲ್ ದೊಡ್ಡ ಅಕ್ವೇರಿಯಂ ಕಂಟಿನ್ಯೂ ಆಗುತ್ತೆ. ಬಟ್ ಇತರ ಸುತ್ತಲೂ ಮಾತ್ರ ಈ ಥರ ಶೈನಿಂಗ್ ಲೈಟ್ಸ್ ಎರಡು ಕಡೆನೂ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು. ಒಂಥರ ಕತ್ತಲಿನಲ್ಲಿ ಅಥವಾ ಡಾರ್ಕ್ ಇತ್ತು ಪ್ಲೇಸು, ಮತ್ತು ಬ್ಲೂ ಕಲರ್ ಅಕ್ವೇರಿಯಮ್ಮು ಸಿಕ್ಕಾಪಡೆ ಕ್ಯೂಟ್ ಆಗಿ ಕಾಣಿಸ್ತಿತ್ತು. ಇಲ್ಲಿ ವಿಡಿಯೋಗಿಂತ ಅಲ್ಲಿ ರಿಯಲ್ ಆಗಿ ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇದಾದ್ಮೇಲೆ ನಾವು ಗ್ರೌಂಡ್ ಫ್ಲೋರ್ ಕೂಡ ಹೋಗಿದ್ದೀವಿ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಿದ್ರು. ಅವ್ರಿಗೆ ಏನೋ ಫುಲ್ ಖುಷಿ ಆಗ್ತಿತ್ತು ಅದೆಲ್ಲ ಫಿಶಸ್ ಎಲ್ಲ ನೋಡಿ. ಅವ್ರ ಕಡೆ ಅಂತೂ ಬಂತು ಅಂದರೆ ಮಕ್ಕಳಿಗೆ ಸಿಕ್ಕಾಪಡೆ ಖುಷಿ. ಅದನ್ನು ನೋಡೋಕ್ಕೆ ನಿಜ ನನಗೂ ಚಂದಗೂ ಫುಲ್ ಖುಷಿ ಆಯಿತು. ಇಲ್ಲಿ ಒಂದು ಡಿಸ್ಪ್ಲೇ ಹಾಕಿದ್ದಾರೆ, ಅಲ್ಲಿ ಫುಲ್ ಹಾಕ್ತಾಯಿದ್ರು ಏನೇನು ಫಿಶಸ್ ಎಲ್ಲ ಇತ್ತು ಅಂತ. ಸ್ವಲ್ಪ ಅಲ್ಲಿ ಗೋಟ್ ಫಿಶ್ ಅಂತೆ ಇನ್ನು ಬೇರೆ ಬೇರೆ ಫಿಶಸ್ ಎಲ್ಲ ಇರ್ತಿತ್ತು. ತುಂಬ ಸ್ಲೋ ಆಗಿ ಬರ್ತಿತ್ತು, ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡಲಿಲ್ಲ. ರೋಸಿ ಗೋಟ್ ಫಿಶ್ ಮತ್ತು ಸ್ಟೇಲ್ ಸ್ಪಾಟ್ಸ್ ಗ್ವಿಲ್ ಫಿಶ್ ಮತ್ತು ತುಂಬ ಥರ ಹಂಗೆ ಎಷ್ಟೊಂದು ಡಿಸ್ಪ್ಲೇ ಬರ್ತಾಯಿತ್ತು. ಅಷ್ಟೇ ಫಿಶಸ್ ಇತ್ತು ಅಲ್ಲಿ. ಸುತ್ತಲೂ ಈ ಲೈಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ಒನ್ ಆಫ್ ದಿ ಬೆಸ್ಟ್ ಅಟ್ರಾಕ್ಷನ್ಸ್ ಅಂತ ನಾ ಹೇಳ್ಬೋದು. ಸೊ ಇದು ಬಂದು ಗ್ರೌಂಡ್ ಫ್ಲೋರು. ನಾನು ಆಗಲೇ ಹೇಳ್ದಂಗೆ ಟೂ ಫ್ಲೋರ್ಸ್ ಇದೆ ಇದು ಅಕ್ವೇರಿಯಮ್ಮು. ಗ್ರೌಂಡ್ ಫ್ಲೋರ್ ಆ್ಯಂಡ್ ಫಸ್ಟ್ ಫ್ಲೋರ್. ಸೊ ಕಂಟಿನ್ಯೂ ಆಗಿದೆ ಅಷ್ಟು ದೊಡ್ಡ ಅಕ್ವೇರಿಯಮ್ ಇದು. ಬ್ಲೂ ಮತ್ತು ಆ ಗ್ರೀನ್ ಕಲರ್ ತುಂಬಾ ಕಲರ್ಫುಲ್ ಆಗಿತ್ತು ನೋಡೋಕ್ಕೆ, ಸಿಕ್ಕಾಪಡೆ ಕೂಲಾಗಿತ್ತು ಮಾತ್ರ. ಸೊ ಎಸ್, ನಾವು ಕೂಡ 1 or 2 hours ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಫುಲ್ ಟೈಮು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ತುಂಬ ಕಲರ್ಫುಲ್ ಆಗಿತ್ತು ನೋಡೋಕ್ಕೆ. ಸೊ ಇವಾಗ ಕರೆಂಟ್ಲಿ ಇದು ಬಿಗ್ಗೆಸ್ಟ್ ಅಕ್ವೇರಿಯಮ್ ಬಹರೇನಲ್ಲಿರೋದು. ನೆಕ್ಸ್ಟು ಅಲ್ಲೇ ಅದೇ ಮಾಲಿನೇ ಹೈಪೋ ಮಾರ್ಕೆಟ್ ಇತ್ತು, ತಮೀಮಿ ಮಾರ್ಕೆಟ್ ಅಂತ. ಸೊ ನೀವು ನೋಡ್ಬೋದು ಇದೇ ತಮೀಮಿ ಮಾರ್ಕೆಟ್. ಇದೊಂಥರ ಹೈಪೋ ಮಾರ್ಕೆಟ್ ಡಿಫ್ರೆಂಟಾಗಿ ಯೂನಿಕ್ ಆಗಿತ್ತು ಬೇರೆ ಹೈಪೋ ಮಾರ್ಕೆಟ್ ಕಂಪೇರ್ ಮಾಡಿದರೆ. ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಎಲ್ಲ ಟ್ರಾಲೇಸ್ಗೂ ಅವರು ಡಿಸ್ಇನ್ಫೆಕ್ಟ್ ಮಾಡಿ ಒರೆಸಿ ಕೊಡ್ತಾರೆ ನಮಗೆ. ಇಲ್ಲಿ ಮಾತ್ರ ಅಲ್ಲ, ಬೆಹರಿನಲ್ಲಿ ತುಂಬ ಹೈಪೋ ಮಾರ್ಕೆಟ್ಸ್ಗೂ ಹಿಂಗೆ ಮಾಡ್ತಿದ್ದಾರೆ. ಅಲ್ಲಿ ಟ್ರಾಲಿನೆಲ್ಲ ಡಿಸ್ಇನ್ಫೆಕ್ಟ್ ಮಾಡಿ ಕ್ಲೀನಾಗಿ ಒರೆಸಿ ಆ ಆ್ಯಂಗಲ್ ಹತ್ರ ಅದಾದಮೇಲೆ ನಮಗೆ ಕೊಡ್ತಾರೆ. ಸೊ ಸ್ವಲ್ಪ ಸೇಫ್ ಅಂತ ಹೇಳ್ಬೋದು ಇದು. ಸೊ ಇಲ್ಲೂ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಮಾಸ್ಕ್ ಹಾಕಿದ್ದಾರೆ, ಅದು ಫುಲ್ ಕಂಪಲ್ಸರಿ ಇಲ್ಲಿ. ಸೊ ಈ ಸೆಕ್ಷನಲ್ಲಿ ವೆಜಿಟೇಬಲ್ಸು ಗ್ರೀನ್ ಲೀವ್ಸ್ ಎಲ್ಲ ಕೂಡ ಇತ್ತು ಈ ಸೆಕ್ಷನಲ್ಲಿ. ನೀವು ನೋಡ್ತಾ ಇರ್ಬೋದು ಏನೇನೆಲ್ಲ ಸಿಗುತ್ತೆ ಈ ಕಂಟ್ರಿಲಿ ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದಿಷ್ಟು ವೆಜಿಟೇಬಲ್ಸ್ ಸೆಕ್ಷನ್ನು. ಇಲ್ಲಿ ಒಂದು ಸಣ್ಣ ಸಣ್ಣ ಸ್ಯಾಪ್ಲಿಂಗ್ಸ್ ಇಟ್ಟಿದ್ರು, ಮೋಸ್ಟ್ಲಿ ನನಗೆ ಪುದೀನ ಅಂತ ಅಂದ್ಕೊತೀನಿ. ಐ ಆಮ್ ನಾಟ್ ಶೋರ್ ಅದೇನು ಅಂತ, ಪುದೀನೇ ಅಂದ್ಕೊತೀನಿ. ಅದಾದಮೇಲೆ ಈ ಕಡೆ ಬಂದರೆ ಇದು ಫ್ರೂಟ್ಸ್ ಸೆಕ್ಷನ್. ಸೊ ಇಷ್ಟು ಫ್ರೂಟ್ಸು ಬೇರೆ ಬೇರೆ ಕಂಟ್ರಿಯಿಂದೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಒಂದೇ ಆರೆಂಜು ನೀವು 4-5 ಕಂಟ್ರಿದೆಲ್ಲ ನೋಡ್ಬೋದು ಇಲ್ಲಿ. ಸೊ ಹಂಗಿರುತ್ತೆ, ಒಂದೇ ಕ್ಯಾರೆಟ್ ಏನಂದರೆ ಆಲ್ಮೋಸ್ಟ್ 3-4 ಕಂಟ್ರೀಸೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಇಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಜಾಸ್ತಿ ಕಾಣ್ತಿದೆ, ಜಾಸ್ತಿ ಸೆಕ್ಷನ್ಸ್ ಎಲ್ಲ ಹಾಗೆ ಮಾಡಿರ್ತಾರೆ ಅವರು ಕಂಟ್ರಿ ವೈಸು ಆ ಥರ ಅಂತ. ಸೊ ಇದೆಲ್ಲ ಫಿಲ್ಲರ್ಸು, ನಾವೇ ಒಂದು ಕೆಳಗಡೆ ಒಂದು ಕಪ್ನ ಇಟ್ಟು ಅಲ್ಲಿ ಫಿಲ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಅದಾದಮೇಲೆ ಅಲ್ಲಿ ಬಿಲ್ಲಿಂಗ್ ಮಾಡಿಸ್ಬೋದು. ಆ ಥರ ಇತ್ತು ಇಲ್ಲಿ ಫಿಲ್ಲರ್ಸ್ ಎಲ್ಲ. ನಾನು ನೆಕ್ಸ್ಟ್ ಇದು ಕಾಫಿ ಮತ್ತು ಟೀ ಆ ಥರ ಎಲ್ಲ, ಕಾಫಿ ನಮ್ಗೆ ಯಾವ ಥರ ಬೇಕು ಇಷ್ಟು ವೆರೈಟೀಸ್ ಎಲ್ಲ ಇರುತ್ತೆ. ಸೊ ನಾವು ಫಿಲ್ ಮಾಡಿಕೊಂಡು ನಾವೇ ಪ್ಯಾಕ್ ಮಾಡಿ ಅಲ್ಲಿಗೆ ಬಿಲ್ ಮಾಡಿಸ್ಬೋದು. ಇದೆಲ್ಲ ತುಂಬ ಪ್ರೊಸೆಸ್ಡ್ ಫುಡ್ಸ್ ಎಲ್ಲ ಸೆಕ್ಷನ್ ಇದು. ಆಬ್ವಿಯಸ್ಲಿ ಬಹರೇನಲ್ಲಿ ಡೇಟ್ಸ್ ತುಂಬಾ ಫೇಮಸ್. ಇದು ಒಂದು ಸೆಕ್ಷನ್ ಫುಲ್ ಡೇಟ್ಸ್ದೇ ಇರುತ್ತೆ, ಚೆನ್ನಾಗಿ ಸಿಗುತ್ತೆ ಇಲ್ಲಿ ಡೇಟ್ಸು ಕೂಡ. ಇದು ಫುಲ್ಲು ಡೇಟ್ಸ್ ಸೆಕ್ಷನ್ನೇ ಇತ್ತು. ಇದು ನಾನು ಹಾಕಲೇ ಇದ್ದಂಗೆ, ಇದು ಅಷ್ಟೇ ಫಿಲ್ಲರ್ಸೇ. ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ನಾವೇನು ಶಾಪ್ ಮಾಡ್ತೀವಿ ತೊಗೊಂಡು ಅದನ್ನು ಆಮೇಲೆ ಪ್ಯಾಕ್ ಮಾಡಿಸಿದ್ರು. ಇದು ಫುಲ್ ರೋ ಇತ್ತು, ನಾರ್ಮಲಾಗಿ ಎಲ್ಲ ಒಂದೊಂದು ಕಡೆ ಅಲ್ಲಿ ಡಿಸ್ಪ್ಲೇ ಹಾಕಿರ್ತಾರೆ. ಸೊ ಅದನ್ನು ನೋಡಿಕೊಂಡು ನಾವಿಲ್ಲಿ ಶಾಪ್ ಮಾಡೋದು ಏನೇನು ಸಿಗುತ್ತೆ ಅನ್ನೋಕ್ಕೋಸ್ಕರ. ಸೊ ಇದಿಷ್ಟು ಇದು ತಮೀಮಿ ಮಾರ್ಕೆಟ್ ಹೈಪೋ ಮಾರ್ಕೆಟ್ದು ಒಂದು ವ್ಯೂ. ನೋಡೋದಲ್ಲ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಎಲ್ಲರೂ ಮನೆಯಲ್ಲೇ ಇರಿ, ಟೇಕ್ ಕೇರ್, ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಪ್ರೆಡ್ ಹ್ಯಾಪಿನೆಸ್, ಖುಷಿಯಾಗಿರಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.